ಕೊಡಗಿನದ್ದು ಒಂದು ಹೆಂಗಸು ಬಂದಿತ್ತು. ಅವಳಿಗೆ ಅವಳು ಒಂದು 4-5 ವರ್ಷ ಹಿಂದೆ ಒಮ್ಮೆ ಬಂದಿದ್ದಾಳೆ. ಅವಳು ಅವಳ ಗಂಡ ಇಬ್ಬರು ಬಂದರು. ಒಂದು ನಮಗೆ ಒಂದು 12 ವರ್ಷ ಆಯಿತು ಮಕ್ಕಳಾಗಿ. ಮೊದಲೇ ಒಂದು ಹುಡುಗಿ ಆಗಿದ್ದು, ಇನ್ನೊಂದು ಮಗು ಆದರೆ ಆಗ್ಬೋದು ಅಂತ ಇತ್ತು ಅಂತ ಹೇಳಿದರು. ಆಗ್ಬೋದು, ಅದು ಒಳ್ಳೆಯದು. ಹಾಗೆ ಅದಕ್ಕೆ ನಮಗೆ ಔಷಧಿ ಏನಾದರೂ ಆಗಬೇಕು ಅಂತ ಹೇಳಿದರು. ನನ್ನಲ್ಲಿ ಒಂದು ಕ್ವಶನ್ ಪೇಪರ್ ಉಂಟು. ನಾನು ಯಾರು ಬಂದ್ರಿಗೂ ಆ ಕ್ವಶನ್ ಪೇಪರನ್ನು ಕೊಡೋದು, ಮಾಹಿತಿ ಪತ್ರ ಅಂತ ಅದರ ಹೆಸರು. ಆ ಮಾಹಿತಿ ಪತ್ರ ವಿಧಾನ ಪ್ರಕಾರ ಅದರಲ್ಲಿ ಹಲವಾರು ಪ್ರಶ್ನೆಗಳಿವೆ. ಅದರಲ್ಲಿ ಒಂದು ವಿಭಾಗ, ಅದೊಂದು ಎರಡನೇ ವಿಭಾಗದಲ್ಲಿ ಸ್ತ್ರೀಯರಿಗೆ ಮಾತ್ರ ಇರುವುದು, ಪುರುಷರಿಗೆ ಅದಿಲ್ಲ. ಹಾಗಿರುವಂಥ ಕ್ವಶನ್ ಪೇಪರ್ ಉಂಟು. ಅದು ನನ್ನ ಗುರುಗಳ ಅಪ್ಪಣೆ ಮೇರೆಗೆ ಅವರದ್ದೇ ಸ್ವಲ್ಪ ಬದಲಾವಣೆ, ನನಗೆ ಬೇಕಾದಾಗೆ ತಯಾರು ಮಾಡಿ ಇಟ್ಟುಕೊಂಡಿದ್ದೇನೆ. ಹಾಗೆ ಅದನ್ನು ಕೊಟ್ಟೆ. ನಮಗೆ ಬರೆಯಲಿಕ್ಕೆಲ್ಲ ಗೊತ್ತಿಲ್ಲ ಅಂತ ಆಯಿತು. ಮತ್ತು ಕೇಳಿದೆ, ಕೇಳಿ ನೋಡುವಾಗ ಹೆಂಗಸಿನಲ್ಲಿ ವಿಶೇಷ ರೋಗ ಇಲ್ಲ, ಗಂಡಸಿಗರು ಅವರು ಅಂತ ಹೇಳಿದರೆ ಅವನಿಗೆ ಯಾವ ತಾಕತ್ತಿಲ್ಲ, ಹೆಂಗಸು ಮೀ ಮೇಲೆ ಬಿದ್ದರೂ ಇವನಿಗೆ ಬೇಡ ಅಂತಾಗಿದೆ. ಮತ್ತು ಇವನಿಗೆ ತ್ರಾಣಕ್ಕಿರುವ ಔಷಧಿಯೆಲ್ಲ ಕೊಟ್ಟು ಒಂದು ಹೆಣ್ಣು ಮಗು ಆಯಿತು. ಈಗ ಒಳ್ಳೆಯ ಟೊಣ್ಣಪ್ಪನಾಗೆ ಆಗಿದ್ದಾನೆ. ಈಗ ಮೊನ್ನೆ ಬಂದಿದ್ದಾರೆ, ಒಂದು ನಮಗೊಂದು ಗಂಡು ಮಗು ಆಗಬೇಕು ಅಂತ. ಗಂಡು ಮಗು ಆಗಬೇಕಿದ್ರೆ ಅದು ನನ್ನ ಕೈಯಲ್ಲಿಲ್ಲ, ನಿಮ್ಮ ಕೈಯಲ್ಲಿರುವುದು. ಇಚ್ಛಾ ಸಂತಾನಕ್ಕಾಗಿ ಸ್ತ್ರೀ ಪುರುಷರ ಸಮಾಗಮಕ್ಕೆ ದಿನ ನಿರ್ಣಯ ಅಂತ ಉಂಟು. ಇಚ್ಛಾ ಸಂತಾನ, ಗಂಡು ಬೇಕಿದ್ದರೆ ಗಂಡು, ಹೆಣ್ಣು ಬೇಕಾದರೆ ಹೆಣ್ಣು. ಸ್ತ್ರೀಯರು ಋತುವಾದ ದಿನದಿಂದ 16 ದಿನಗಳವರೆಗೆ ಗರ್ಭಧಾರಣ ಕಾಲವಾಗಿದೆ. 16 ದಿವಸದವರೆಗೆ, ಮತ್ತೆ ಆಗುವುದಿಲ್ಲ. ಸ್ತ್ರೀಯರಿಗೆ ರಜೋದರ್ಶನದ ಬಳಿಕ ವಿಷಮ ದಿನಗಳಲ್ಲಿ ಆರ್ತವು ಜಾಸ್ತಿಯಾಗಿಯೂ ಸಮ ದಿನಗಳಲ್ಲಿ ಮಿತಿಯೊಳಗೆಯೂ ಇರುವುದರಿಂದ ಸ್ತ್ರೀ ಸಂತಾನಾಪೇಕ್ಷೆಯುಳ್ಳ ಸ್ತ್ರೀಯಳು ವಿಷಮ ದಿನಗಳಲ್ಲಿಯೂ, ಪುರುಷ ಸಂತಾನಾಪೇಕ್ಷೆಯುಳ್ಳ ಸ್ತ್ರೀಯಳು ಸಮ ದಿನಗಳಲ್ಲಿಯೂ ಪತಿ ಸಮಾಗಮವನ್ನು ಮಾಡಬೇಕಾಗುವುದು ಶಾಸ್ತ್ರದ ಮತ. ಹಾಗೆ ಅದು ಯಾವ ದಿವಸ ಹೇಗೆ ಆಗ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಗಂಡು ಹೆಣ್ಣಿನ ಇಬ್ಬರ ಮನಸ್ಸು ಒಂದೇ ರೂಪದಲ್ಲಿ ಇರಬೇಕು. ಇವ ಏನಾದರೂ ಕೆಲಸದ ನಿಮಿತ್ತ ತಲೆಯಲ್ಲಿ ಹಚ್ಚಿಕೊಂಡಿದ್ದರೆ ಮಕ್ಕಳಾಗಲಿಕ್ಕಿಲ್ಲ. ಸಂತಾನ ಅಪೇಕ್ಷೆ ಇಲ್ಲವರು ಸಂತಾನ ಅಪೇಕ್ಷೆಯಲ್ಲಿ ರಜ ಸುಖವನ್ನು ಅನುಭವಿಸಬೇಕು. ಅದರಲ್ಲಿ ರಾತ್ರೋ ಚತುರ್ಥೆ ಪುತ್ರಶ್ಚ ಅಲ್ಪಾಯೋರ್ಧನ ವರ್ಜಿತ ಪಂಚಮೇ ಪುತ್ರಣಿ ನಾರಿ ಷಷ್ಠೇ ಪುತ್ರಸ್ತು ಮಧ್ಯಮ. ಮುಟ್ಟಾಗಿ 4ನೇ ದಿನ ಗರ್ಭನಿದ್ರೆ ಆ ಶಿಶುವಿಗೆ ಆಯುಸ್ಸು ಕಡಿಮೆಯಾಗಿಯೂ ಬಡವನಾಗಿಯೂ ಇರುವನು. ಅವನಿಗೆ ಆಯುಸ್ಸು ಕಡಿಮೆ ಮಾತ್ರ ಅಲ್ಲ, ಅವನವನೇ ಇರ್ಬೋದು. ಹೇಳಿ ಶರೀರದಲ್ಲಿಯೂ ಬಲ ಇಲ್ಲ ಅವನಿಗೆ. 5ನೇ ದಿನ ಗರ್ಭನಿದ್ರೆ ತುಂಬ ಮಕ್ಕಳನ್ನು ಪಡೆಯುವ ಹೆಣ್ಣು ಶಿಶು ಹುಟ್ಟುವಳು. 6ನೇ ದಿನ ಗರ್ಭನಿದ್ರೆ ಆ ಶಿಶು ಮಧ್ಯಮ ಗುಣದವನಾಗಿಯೂ ವಂಶೋದ್ವಾರಕ ಅಂತ ಹೇಳಿದರೆ ಮಕ್ಕಳನ್ನು ತಯಾರು ಮಾಡ್ಬೋದು. ಹೊರತು ಬಾಕಿ ವಂಶಕ್ಕೆ ಬೇಕಾಗುವಂಥದ್ದನ್ನಲ್ಲ, ವಂಶೋದ್ಧಾರಕ ಅವ ಆಗೋದು. ಮಕ್ಕಳನ್ನು ಪಡೆಯುವನಾಗಿಯೂ ಇರುವನು. ಸಪ್ತಮೇನ ಪ್ರಜಾಯೋಷಿ ದಷ್ಟಮ್ಯಾಮೀಶ್ವರ ಸುತಃ ನವಮ್ಯಾಂ ಪುತ್ರಿ ಭಾಗ್ಯಂ ವಾ ದಶಮ್ಯಾಂತು ವರ ಪುಮಾನ್. 7ನೇ ದಿನ ಗರ್ಭನಿತ್ತರೆ ಜನ್ಮವಂಧ್ಯೆಯಾದ ಹೆಣ್ಣು ಶಿಶುವು ಜನಿಸುವಳು. 8ನೇ ದಿನ ಗರ್ಭನಿತ್ತರೆ ಸಂತಾನ ಭಾಗ್ಯವಿಲ್ಲದ ಗಂಡು ಶಿಶುವು. 9ನೇ ದಿನ ಗರ್ಭನಿತ್ತರೆ ಹೆಣ್ಣು ಶಿಶುವು. 10ನೇ ದಿನ ಗರ್ಭನಿತ್ತರೆ ಗಂಡು ಶಿಶು. ಹೀಗೆ ಅದಕ್ಕೆ ದಿನ ಅಂತ ಆ ಸಮದಿನ ವಿಷಮ ದಿನ ಅಂತ ಇದನ್ನು ನಾನು ಅವರಿಗೆ ವಿವರಿಸಿದೆ. ಹಾಗೆ ಹೋಗಿದ್ದಾರೆ, ಈಗ ಏನಾಗುತ್ತೆ ಅಂತ ನೋಡಬೇಕು. ಗರ್ಭಧಾರಣೆ ಆಗಿ 3ನೇ ತಿಂಗಳು
ಆಗುವಾಗ ಡಾಕ್ಟ್ರಲ್ಲಿಗೆ ಕರ್ಕೊಂಡು ಹೋದರು. ಕರ್ಕೊಂಡೋಗಿ ಇವಳಿಗೆ ಶರೀರದಲ್ಲಿ ರಕ್ತ ಏನಿಲ್ಲ, ಹಾಗಿದ್ದ ಕಾರಣ ಗರ್ಭ ತೆಗೆಸಿ ಆಗಬೇಕಷ್ಟೇ, ಅದಲ್ಲಂತಾರೆ ಇವಳು ಬದುಕಲಿಕ್ಕೆ ಕಷ್ಟ ಉಂಟು ಅಂತ ಹೇಳಿದರು. ಇಲ್ಲಿಯೊಬ್ಬರು ಪಂಡಿತರಿದ್ದಾರೆ, ನಾವು ಅವರ ಹತ್ರ ವಿಚಾರಿಸಿ ಅವರು ತೆಗೆಸಲೇ ಆಗಬೇಕು ಅಂತ ಹೇಳಿದರೆ ನಾವು ತೆಗೆಸುವ, ಅದಲ್ಲ ಅಂತ ನಿಲ್ಲಿಸಿಕೊಡ್ತೇನೆ ಅಂತ ಹೇಳಿದ್ರೆ ನಿಲ್ಲಿಸಿಕೊಡ್ಬೋದು ಅವರು, ಬನ್ನಿ ಅಂತ ಆಯಿತು. ಹಾಗೆ ಬಂದರು. ಹಾಗೆ ಬಂದು ನಮ್ಮ ನಾನು ಪ್ರತಿಯೊಬ್ಬರಿಗೆ ಈ ಕ್ವಶನ್ ಪೇಪರ್ ಕೊಡ್ತೇನೆ, ಅದರಲ್ಲಿ ಅವಳಿಗೆ ಮೂಲವ್ಯಾಧಿ, ರಕ್ತ ಮೂಲವ್ಯಾಧಿ, ದಿವಸದಲ್ಲಿ ಎರಡು ಸಲ ಮೂರು ಸಲ ಶೌಚ ಆಗೋದು, ಶೌಚಕ್ಕೆ ಹೋಗುವಾಗ ಇಷ್ಟಿಷ್ಟು ರಕ್ತ ಹೋಗೋದು, ಅರ್ಧ ಕೊಡ್ತೆ ರಕ್ತ ಹೋಗೋದು. ಹಾಗೆ ಶರೀರದ ರಕ್ತ ಹೋದರೆ ಇವಳಿಗೆ ತ್ರಾಣ ಬರೋದು ಎಲ್ಲಿಗೆ, ರಕ್ತ ಶರೀರದಲ್ಲಿ ಇರುವುದೆಲ್ಲಿಗೆ ಗರ್ಭ ಪೋಷಣೆ ಆಗುವಂಥದ್ದು, ಅದನ್ನು ಡಾಕ್ಟ್ರು ಹೇಳುವುದಿಲ್ಲ. ಶರೀರದಲ್ಲಿ ರಕ್ತ ಇಲ್ಲ, ಹಾಗಿದ್ದ ಕಾರಣ ಗರ್ಭವನ್ನು ತೆಗೆಸಿಬಿಡುವ ಅಂತ ನಾನು ಹೇಳಿದೆ. ಗರ್ಭವನ್ನು ತೆಗೆಸಲಿಕ್ಕೆ ಹೋಗಬೇಡಿ, ಒಬ್ಬರಿಗೆ ಎಷ್ಟು ಗರ್ಭಧಾರಣೆ ಮಾಡಲಿಕ್ಕೆ ಸಾಧ್ಯ ಉಂಟು, ಎಷ್ಟು ಆಗ್ತದೆ ಅಂತ ಹೇಳುವಂಥದ್ದು ವಿಧಿಲಿಖಿತ, ನಾವೇನಾದ್ರು ಮಾಡಿದ್ದಲ್ಲ. ವಿಧಿಲಿಖಿತದಲ್ಲಿ ಇದ್ದರೆ ಇನ್ನೂ ಆಗ್ಬೋದು, ಆದರೆ ಈಗ ಆಗಿದ್ದನ್ನು ತೆಗೆಸಬೇಡಿ, ಇದನ್ನು ನಾನು ನೆನೆಸಿಕೊಡ್ತೇನೆ. ಇದಕ್ಕೆ ಬೇಕಾಗಿದ್ದು ರಕ್ತ ಮೂಲವ್ಯಾಧಿಗೆ ಇರುವ ಟ್ರೀಟ್ಮೆಂಟು, 24 ದಿವಸದಲ್ಲಿ ಅದು ನಿಲ್ತದೆ ಅಂತ ಹೇಳಿದೆ. ಆಯಿತು ಅಂತ ಹೇಳಿದರು. ಹಾಗೆ ಇಲ್ಲಿ ಔಷಧಿ ತಗೊಂಡ್ರು, ಇಲ್ಲಿ ನಾನು ಔಷಧಿ ಕೊಡೋದಲ್ಲ, ನಾನು ಬೇರೆ ಬರೆದು ಕೊಡೋದು. ಹಾಗೆ ಔಷಧಿ ತಗೊಂಡ್ರು, ಔಷಧಿ ಮಾಡಿ ಪುನಃ ಇಲ್ಲಿಗೆ ಬರಬೇಕಿದ್ದರೆ ಇವರು ಅದೇ ಡಾಕ್ಟ್ರಲ್ಲಿಗೆ ಹೋದರು, ಒಮ್ಮೆ ನೋಡಿ ಚೆಕ್ ಮಾಡಿ ಅಂತ. ಅವರು ನಾನು ಆವತ್ತು ಹೇಳಿಲ್ಲ ತೆಗೆಸಿ ಆಗಬೇಕು ಅಂತ ಹೇಳಿದರು. ಈಗ ರಕ್ತ ಹೋಗೋದು ಕಡಿಮೆ ಆಗಿದೆ ನನಗೆ, ಅದು ಏನೇ ಆಗಲಿ ನೀವು ತೆಗೆಸು ತೆಗೆಸಬೇಕು ಅಂತ. ಹೀಗೆ ಪದೇ ಪದೇ ಇಲ್ಲಿಗೆ ಬರುವುದು, ಇಲ್ಲಿನ ಔಷಧಿಯನ್ನು ಮಾಡಿಸಿಕೊಳ್ಳುವುದು, ಅಲ್ಲಿ ಹೋಗಿ ಡಾಕ್ಟ್ರಲ್ಲಿ ಕೇಳುವುದು, ಅನುಭವವನ್ನು ಕೇಳುವುದು, ಹೀಗೆ ಮಾಡಿ 7 ತಿಂಗಳಾಗುವ ಈಗ ಇವಳಿಗೆ ಬೇಕಾದಷ್ಟು ರಕ್ತ ತುಂಬಿದೆ, ಮಗು ಒಳ್ಳೆ ಆರೋಗ್ಯದಲ್ಲುಂಟು, ಇನ್ನು ಯಾವ ರೋಗಗಳೇ ಇಲ್ಲ, ಯಾರು ನಿಮಗೆ ಔಷಧಿ ಕೊಟ್ಟದ್ದು ಯಾರು ಅಂತ ಕೇಳಿ, ಅದು ಹೀಗೆ ನೀವು ಅದನ್ನೇ ಮುಂದುವರಿಸಿ ಅಂತ ಹೇಳಿ. ಅವಳು ಪ್ರಸವ ಆಗಿ 5 ನಿಮಿಷ ಆಗಬೇಕಿದ್ರೆ ನನಗೆ ಇಲ್ಲಿಗೆ ಫೋನು, ಗಂಡು ಮಗು ಭಾಳ ಚಂದ ಉಂಟು ಅಂತ ಹೇಳಿ ಆ ಮಗುವಿನ ಉಪನಯನಕ್ಕೆ ನನಗೆ ಹೇಳಿದ್ದಾರೆ. ಆನಂತರ ಸಂತಾನವಾಗಿಯೂ ಆಗಲಿಲ್ಲ. ಸ್ತ್ರೀಯರಿಗೂ ಪುರುಷರಿಗೂ ಕಾಯಿಲೆ ಒಂದೇ ಇರ್ತದೆ, ಪುರುಷರ ಕಾಯಿಲೆಯೇ ಸ್ತ್ರೀಯರಿಗೂ ಇರ್ತದೆ, ಅಥವಾ ಸ್ತ್ರೀಯರದ್ದು ಅಲಾಹಿದ ಇರ್ತದೆ. ಸ್ತ್ರೀಯರದ್ದು ಅಂತ ಹೇಳಿದ್ರೆ ಗರ್ಭಕೋಶದ ಬಗ್ಗೆ ಮಾತ್ರ ಆದರೆ ಸ್ತ್ರೀಯರದ್ದು ಅಂತ ಹೇಳ್ಬೋದು. ಅಂಥದ್ದಕ್ಕೆ ನೋಡಿ, ಅಂಥದ್ದು ಮುಖ್ಯವಾಗಿ ವಾತಾದಿ ಕುಣಪ ಗ್ರಂಥಿ ಪೂಯ ಕ್ಷೀಣಮಲಾಹ್ವಯಂ ಬೀಜ ಸಮರ್ಥಂ ಪ್ರೇತೋಸ್ರಂ ಸ್ವಲಿಂಗೈರ್ದೋಷಜಂ ಬದೇತ್ ಅಂತ ಹೇಳಿದ್ದಾನೆ. 9 ಸರ್ವಾದ ಆರ್ತವ ದೋಷ, ಅದರಲ್ಲಿ ವಾತಾದಿ, ವಾತ ಪಿತ್ತ ಕಫ ಇದು 3, ಕುಣಪ, ಕುಣಪ ಅರ್ಥವ, ಗ್ರಂಥಿ ಅರ್ಥವ, ಪೂಯ ಕ್ಷೀಣ, ಇದು 7 ಔಷಧಿಯಾಗ್ತದೆ. ಮಲ ಮೂತ್ರ ಪರಿಮಳ ಅಥವಾ ಅದರ ಗುಣ ಇರುವಂಥ ಆರ್ತವಕ್ಕೆ ಅದು ಟ್ರೀಟ್ಮೆಂಟ್ ಕೊಡಬೇಡ ಅಂತ ಹೇಳಿದ್ದಾನೆ ಅಂತ ಹೇಳಿದರೆ ಅದು ಗುಣ ಆಗಲಿಕ್ಕಿಲ್ಲ ಅಂತ. ಈ ಅಲ್ಲಿ ಔಷಧಿ ಕೊಡಬೇಡ ಅಂತ ಹೇಳಿದ್ದಾರೋ ಅಲ್ಲಿ ಅದು ಗುಣ ಆಗಲಿಕ್ಕಿಲ್ಲ ಅಂತ ಅದರ ಲೆಕ್ಕ, ಹಾಗಾಗಿ ಔಷಧಿ ಕೊಡಬೇಡ ಅಂತ ಹೇಳಿದ್ದಾರೆ. ಹಾಗೆ ಇದನ್ನೆಲ್ಲ ಗುಣ ಮಾಡಲಿಕ್ಕೆ ಆಗ್ತದೆ ಆರ್ತವದ ಸಮಸ್ಯೆಗಳು. ಹೌದು ಹೌದು ಹೌದು, ಮುಟ್ಟು ದೋಷ ಇದೆಲ್ಲ ಸರಿ ಮಾಡಲಿಕ್ಕೆ ಆಗ್ತದೆ. ಹೇಳಿದರೆ ನನ್ನ ಯಾರು ಈ ಸುರುವಿಗೆ ಕಲಿತು ಬಂದ ಹಾಗೆ ಎಲ್ಲ ರೋಗಗಳನ್ನು ಚಿಕಿತ್ಸೆ ಮಾಡ್ತೇನೆ ಅಂತ ಹೇಳಿದರೆ ಅದು ನಂಬಬೇಡಿ, ಒಂದೊಂದೇ ಅನುಭವದಲ್ಲಿ ಬರಬೇಕಷ್ಟೇ.